ಸಕ್ಸಸ್ ಲೈಫ್ ಸೀಕ್ರೆಟ್. ನಿಮ್ಮನ್ನು ಗೌರವಿಸುವವರ ಬಗ್ಗೆ ಯೋಚಿಸಬೇಡಿ. ಅವರು ಗೊತ್ತೇ ಇಲ್ಲದಂತೆ ನಗುನಗುತ್ತಾ ಸಾಗಿ. ಹೊಸ ಸ್ಥಳಗಳು ನಿಮಗಾಗಿ ಕಾಯುತ್ತವೆ ಎಂದು ನನ್ನನ್ನು ನಂಬಿರಿ. ಯಾರನ್ನಾದರೂ ಹುಡುಕಲು ಹೋಗಬೇಡಿ. ಜನರು ಕಳೆದು ಹೋಗಿರುವುದಿಲ್ಲ, ಅವರು ಬದಲಾಗಿರುತ್ತಾರೆ. ಒಂದು ಕ್ಷಣ ಒಂದು ದಿನವನ್ನು ಬದಲಾಯಿಸಬಹುದು, ಒಂದು ದಿನ ನಿಮ್ಮ ಜೀವನವನ್ನು ಬದಲಾಯಿಸಬಹುದು, ಮತ್ತು ಒಂದು ಜೀವನವು ಇಡೀ ಜಗತ್ತನ್ನು ಬದಲಾಯಿಸಬಹುದು. ಈ ವಿಷಯಗಳ ಬಗ್ಗೆ ಎಂದಿಗೂ ನಾಚಿಕೆ ಪಡಬೇಡಿ. ಬಡ ಸ್ನೇಹಿತನ ಬಗ್ಗೆ ಎಂದಿಗೂ ನಾಚಿಕೆ ಪಡಬೇಡಿ, ಏಕೆಂದರೆ ಸ್ನೇಹಕ್ಕೆ ಸ್ಥಾನಮಾನವಿಲ್ಲ. ವಯಸ್ಸಾದ ಪೋಷಕರ ಬಗ್ಗೆ ನಾಚಿಕೆ ಪಡಬೇಡಿ, ಏಕೆಂದರೆ ಇಂದು ನೀವು ಹೊಂದಿದ್ದೆಲ್ಲವೂ ನಿಮ್ಮ ಹೆತ್ತವರಿಂದಾಗಿ. ಸರಳ ಜೀವನದಲ್ಲಿ ನಾಚಿಕೆ ಪಡಬೇಡಿ, ಏಕೆಂದರೆ ಯಶಸ್ಸನ್ನು ನೋಟದಿಂದ ಅಳೆಯಲಾಗುವುದಿಲ್ಲ. ಹಳೆಯ ಬಟ್ಟೆಗಳು, ಏಕೆಂದರೆ ನಿಮ್ಮ ಬಟ್ಟೆಗಳು ನಿಮ್ಮಲ್ಲಿರುವ ಪ್ರತಿಭೆಯನ್ನು ವ್ಯಾಖ್ಯಾನಿಸುವುದಿಲ್ಲ. ಒಂದು ಯಂತ್ರವು ತುಕ್ಕು ಹಿಡಿದಾಗ ಭಾಗಗಳು ಶಬ್ದ ಮಾಡಲು ಪ್ರಾರಂಭಿಸುತ್ತವೆ, ಮತ್ತು ಬುದ್ಧಿಯು ತುಕ್ಕು ಹಿಡಿದಾಗ ನಾಲಿಗೆಯು ಅಸಂಬದ್ಧವಾಗಿ ಮಾತನಾಡಲು ಪ್ರಾರಂಭಿಸುತ್ತವೆ. ವಿದಾಯವು ಅವರ ಕಣ್ಣುಗಳಿಂದ ಪ್ರೀತಿಸುವವರಿಗೆ ಮಾತ್ರ, ಏಕೆಂದರೆ ಹೃದಯ ಮತ್ತು ಆತ್ಮದಿಂದ ಪ್ರೀತಿಸುವವರಿಗೆ ಯಾವುದೇ ಪ್ರತ್ಯೇಕತೆಯಂತಹ ವಿಷಯಗಳಿಲ್ಲ. ನೀವು ಒಬ್ಬಂಟಿಯಾಗಿರುವಾಗ ಇದನ್ನು ನೆನಪಿಸಿಕೊಳ್ಳಿ: ದೇವರು ಎಲ್ಲರನ್ನೂ ಆಚೆ ಕಳುಹಿಸಿದ್ದಾನೆ, ಆದ್ದರಿಂದ ನೀವು ಮತ್ತು ಅವನು ಮಾತ್ರ ಇರುವುದಕ್ಕಾಗಿ. ಒಂದು ಮೇಣದ ಬತ್ತಿಯನ್ನು ಬೆಳಗಿಸುವಾಗ ಇನ್ನೊಂದು ಮೇಣದ ಬತ್ತಿಯು ತನ್ನ ಯಾವುದೇ ಬೆಳಕನ್ನು ಕಳೆದುಕೊಳ್ಳುವುದಿಲ್ಲ. ತಿಳಿಯುವ ಕಲೆ ಎಂದರೆ ಯಾವುದನ್ನು ನಿರ್ಲಕ್ಷಿಸಬೇಕೆಂದು ತಿಳಿಯುವುದು. ನೀವು ಇತರನ್ನು ಬದಲಾಯಿಸಲು ಪ್ರಯತ್ನಿಸುವುದನ್ನು ನಿಲ್ಲಿಸಿದಾಗ ಮತ್ತು ನಿಮ್ಮನ್ನು ಬದಲಾಯಿಸಲು ಕೆಲಸ ಮಾಡುವಾಗ ನಿಮ್ಮ ಪ್ರಪಂಚವು ಉತ್ತಮವಾಗಿ ಬದಲಾಗುತ್ತದೆ. ನಂಬಿಕೆ ಮತ್ತು ಪ್ರಾರ್ಥನೆ ಎರಡು ಅಗೋಚರವಾಗಿರುತ್ತವೆ, ಆದರೆ ಅವು ಅಸಾಧ್ಯವಾದ ವಿಷಯಗಳನ್ನು ಸಾಧ್ಯವಾಗಿಸುತ್ತವೆ. ಜೀವನದಲ್ಲಿ ನಿಜವಾದ ವೈಫಲ್ಯವೆಂದರೆ ನಿಮ್ಮ ಆಪ್ತರಿಗೆ ತಿಳಿದಿರುವಷ್ಟು ಅದು ನಿಜವಾಗದಿರುವುದು. ಇದೇ ರೀತಿ ಹೆಚ್ಚಿನ ಮಾಹಿತಿಗಳನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡ್ತಾ ಇರಿ. ದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ.